ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಸಳೆ ಸೊಪ್ಪಿನ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಸಳೆ ಸೊಪ್ಪಿನ ಸಾಂಬಾರಿಗೆ ನಾನಿಲ್ಲಿ ಬಸಳೆ ಸೊಪ್ಪನ್ನು ತೊಳೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಎಳೆ ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಹಾಗೆ ಹೆಸರುಬೇಳೆನ ತೊಗೊಂಡಿದ್ದೀನಿ, ಅರ್ಧ ಗಂಟೆ ನೆನೆ ಹಾಕಿಬಿಟ್ಟು ಬೇಯಿಸೋಕೆ ಹಾಕ್ತಾಯಿದ್ದೀನಿ. ಉಪ್ಪು, ಬೆಲ್ಲ ರುಚಿಗೆ ತಕ್ಕಷ್ಟು, ಹಾಗೆ ಅರಿಶಿಣ, ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಬೇಯೋಕೆ ಇಟ್ಟಿದ್ದೀನಿ. ಬೇಳೆ ಮತ್ತು ಸೊಪ್ಪು ಬೇಯೋದ್ರೊಳಗೆ ನಾನು ಇಲ್ಲಿ ಮಸಾಲೆಗೆ ಹುರ್ಕೋತೀನಿ. ಮಸಾಲೆಗೆ ನಾನು ಒಣ ಮೆಣಸು, ಹಾಗೆ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆ, ಹಾಗೆ ಒಂದೆರಡು ಕಾಳು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಇವಾಗ ಸ್ವಲ್ಪ ಸಾಸಿವೆನ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡಬೇಕು. ಕೊನೆಯಲ್ಲಿ ಕಾಯಿ ತುರಿನ ಹಾಕ್ಕೊಂಡು, ಹಾಗೆ ಹುಳಿಗೆ ಬೇಕಾದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡು ರುಬ್ಕೋಬೇಕು. ಚೆನ್ನಾಗಿ ರುಬ್ಬುವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡ್ರಾಯಿತು. ಇವಾಗ ನೋಡಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ 4 ವಿಸಿಲ್ ಆಗಿದೆ, ಚೆನ್ನಾಗಿ ಕರಗಿ ಬೆಂದಿದೆ. ಬೆಂದಿರೋದನ್ನು ಬೇರೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇವಾಗ ರುಬ್ಬಿರೋ ಮಸಾಲನ ಸೇರಿಸ್ತಾ ಇದ್ದೀನಿ. ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಹುಳಿ ಎಲ್ಲ ಬೇಕಾದರೆ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೋದು. ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಹೆಚ್ಚಿ ಹಾಕಿದ್ದೀನಿ, ಚೆನ್ನಾಗಾಗುತ್ತೆ ಈರುಳ್ಳಿ ಹಾಕೋದ್ರಿಂದ. ಇವಾಗ ಕುದಿಯೋಕೆ ಬಿಡ್ತೀನಿ. ಆ ಕಡೆ ಕುದಿತಾ ಇದೆ. ಇಲ್ಲಿ ನಾನು ಒಂದು ಒಗ್ಗರಣೆನ ರೆಡಿ ಮಾಡ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ, ಚೆನ್ನಾಗಾಗುತ್ತೆ. ಹಾಗೆ ಒಂದು 4 ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಬೇಕಾದರೆ ಹಾಕ್ಕೋಬೋದು. ನಾನು ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿಯೇ ಹಾಕಿದ್ದೆ, ಅದಕ್ಕೆ ಇವಾಗ ಹಾಕಿಲ್ಲ. ಇವಾಗ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ತಕ್ಷಣ. ಕುದಿತಾ ಇರೋ ಸಾಂಬಾರಿಗೆ ಹಾಕ್ತೀನಿ. ಇವಾಗ ಸಾಂಬಾರ್ ಕುದಿತಾ ಇದೆ. ಒಗ್ಗರಣೆನ ಹಾಕಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಡ್ತೀನಿ, ಅದರ ಪರಿಮಳ ಅದರೊಳಗೆ ಉಳ್ಕೊಳ್ಳುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಗಮಗಮಿಸು ಬಸಳೆ ಸೊಪ್ಪಿನ ಸಾಂಬಾರ್ ರೆಡಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ಅನ್ನೋತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.